ಸಿಂಗಲ್ ಸುಂದರ ಅಂತ ಈ ಮದುವೆ ಆಗದಿರೋರಿಗೆಲ್ಲ ಒಂದು ಆಂಥಮ್ ಆಗೋ ತರದ ಒಂದು ಹಾಡಿದೆ. ಹೌದು. ಸೊ ಆ ಸಿಂಗಲ್ ಸುಂದರ ಹಾಡು ಜನ ಕೇಳಿ ಎಂಜಾಯ್ ಮಾಡಿರ್ತಾರೆ ಅಥವಾ ಕೇಳಿ ಎಂಜಾಯ್ ಮಾಡ್ತಾರೆ. ಆ ಹಾಡನ್ನ ನೀವು ನೆನೆಸ್ಕೊಂಡಾಗ ನೀವು ನಮ್ಮ ಇಂಡಸ್ಟ್ರಿಯಲ್ಲಿ ಇರೋ ಯಾವ ಸಿಂಗಲ್ ಸುಂದರಗಳಿಗೆ ಬೇಗ ಮದುವೆ ಆಗಿಲ್ಲ? ಸಿಂಗಲ್ ಸಿಂಗಲ್ ಸುಂದರ ಯಾವ ನಾನು ನೋಡಿದ್ರೆ ಅವನು ನಮ್ ರಕ್ಷಿತ್ ಶೆಟ್ಟಿ ಅವನೇ, ಅವನು ಸಿಂಗಲ್ ಸುಂದರನೇ. ಅವ ನಮ್ ಡಾಲಿ ಧನಂಜಯ ಅವನಲ್ಲ, ಅವನು ಲಾಂಗ್ ಟರ್ಮ್ ಅವನು. ಅವನಿಗೂ ಹೇಳ್ತಿರ್ತೀನಿ ನಾನು, ಹಂಗೂ ಅವನಿಗೆ ಯಾರಿಗಾರು ಲಾಕ್ ಹಾಕ್ಸೋಣ ಅಂತ ರೆಡಿ ಮಾಡಿದ್ದೆ, ಎಸ್ಕೇಪ್ ಆಗ್ಬಿಟ್ಟ ಬೇಡ ಅಂತ. ಬಟ್ ಈಗ ತಯಾರಾಗಿದ್ದಾನಂತೆ. ಸಿಂಗಲ್ ಸುಂದರ ಯಾವಾಗ ಹಾಕ್ಯ ಉಂಗುರ. ನಮ್ ರಾಘವೇಂದ್ರ ರಾಜ್ಕುಮಾರ್ ದೊಡ್ಡ ಮಗನೂ ಒಬ್ಬ ಇದಾನಲ್ಲ ಸಿಂಗಲ್ ಸುಂದರ, ಅವನು ಒಬ್ಬ ಇದಾನೆ. ನನ್ನ ಸಣ್ಣ ಮಗ ಒಬ್ಬ ಇದಾನೆ. ಸಾಕಷ್ಟು ಜನ ಇದಾರೆ, ಎಲ್ಲ 30 ಪಾಸ್ ಆದ್ರೂ ಕೂಡ ಸಿಂಗಲ್ ಸುಂದರ ಆಗಿದ್ದಾರೆ. ಸೊ ಹಂಗಾಗಿ ಎಲ್ಲಾ ಸಿಂಗಲ್ ಸುಂದರರೇ, ನಿಮಗೋಸ್ಕರ ಡೈರೆಕ್ಟರ್ ಒಂದು ಹಾಡನ್ನ ಮಾಡಿದ್ದಾರೆ, ಮಿಸ್ ಮಾಡ್ದಂಗ್ ನೋಡಿ. ಈ ವರ್ಷದ ಬೆಸ್ಟ್ ಸೂಪರ್ ಹಿಟ್ ಸಾಂಗ್ ಅದು ಅಂತ ಹೇಳಿದ್ರು. ಈ ವರ್ಷದ ಬೆಸ್ಟ್ ಸೂಪರ್ ಹಿಟ್ ಸಾಂಗ್. ಸಿಂಗಲ್ ಸುಂದರ ಐ ಥಿಂಕ್ ಈ ಯೂತ್ ಬೇಗ ಕ್ಯಾಚ್ ಆಗುತ್ತೆ. ಮತ್ತೆ ನಿಮ್ಮ ತರಲೇನು ತುಂಬಾ ಚೆನ್ನಾಗಿದೆ ಅದರಲ್ಲಿ. ಆಮೇಲೆ ಅದು ನಿಮ್ ಡ್ಯಾನ್ಸ್ ಚೆನ್ನಾಗಿದೆ. ಆಮೇಲೆ ಭೂಷಣ್ ಒಂದು ಮೈಕೆಲ್ ಜಾಕ್ಸನ್ ಸ್ಟೆಪ್ ನಿಮ್ ಕೈಲಿ ಹಾಕ್ಸಿದಾರೆ. ಹೌದು. ಬ್ರಹ್ಮಚಾರಿ ಬಾಡ್ರಲ್ಲಿದ್ಯಾ ಬ್ಯಾಡ್ ಶೋಭ.